ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತಾವ. ಈ ದಿನ ವಿಶೇಷವಾಗಿ ನಮ್ಮ ಬಿದ್ದ ಸಮುದಾಯ ಅಥವಾ ನಮ್ಮ ಎಸ್ ಸಿ ದಲಿತ ಸಮುದಾಯ ಇವ್ರಿಗೆ ಕೊಟ್ಟಂಥ ಒಳ ಮೀಸಲಾತಿ, ನಮ್ಮ 7 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್, ಅದರಲ್ಲೂ ಮುಖ್ಯವಾಗಿ ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವರು, BR ಗವಾಯಿ ಅವರು, ವಿಕ್ರಮನಾಥ್ ಅವರು, ಬೇಲಾ ಎಂ ತ್ರಿವೇದಿ ಅವರು, ಪಂಕಜ್ ಮಿತ್ತಲ್ ಅವರು, ಮನೋಜ್ ಮಿಶ್ರಾ ಮತ್ತು ಸತೀಶ್ ಚಂದ್ರ ಮಿಶ್ರಾ, ಈ 7 ಜನ ನ್ಯಾಯಾಧೀಶರು ಒಂದು ಕನ್ಕ್ಲೂಡಿಂಗ್ ಪಾಯಿಂಟಿಗೆ ಬಂದರು. ಈ ಹಿಂದೆ ಒಂದು 5 ಜನ ನ್ಯಾಯಾಧೀಶರ ಒಂದು ಏನು ಪೀಠ ಇತ್ತು, ಅದು ಒಳ ಮೀಸಲಾತಿಗೆ ಪರ ಇರಲಿಲ್ಲ, ಅದರಲ್ಲಿ ಮೇಲ್ಕಿನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಬಂದಿತ್ತು. ಅದು ತಪ್ಪು ಅನ್ನೋ ನೆಲೆಗಟ್ಟಿನಲ್ಲಿ ಈ 7 ನ್ಯಾಯಾಧೀಶರಲ್ಲಿ 6 ಜನ ಒಂದು ಕಡೆ ಆದರೆ ಒಬ್ಬರು ಒಂದು ಕಡೆ ಉಳಿದಿದ್ದಾರೆ, ಅದನ್ನು ವಿರೋಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಳ ಮೀಸಲಾತಿ ಏನಾಗಿದೆಪ್ಪ ಅಂತಂದ್ರೆ, ಅದು ಒಂದು ಆಯಾ ರಾಜ್ಯಗಳು ತಮಗೆ ಸರಿ ಎನಿಸಿದ್ರೆ, ಯೋಗ್ಯ ಎನಿಸಿದ್ರೆ, ರೂಪಾಯಿ ಜನಕ್ಕೆ ಅನ್ಯಾಯ ಆಗಿದೆ, ಅಲ್ಲಿಯ ಬಹುಸಂಖ್ಯಾತರಿಗೆ ಏನಪ್ಪ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಆಗಿದ್ದರೆ ಏನು ಡೀಲ ಮಾಡಿರಿ, ಅವ್ರಿಗೆ ಮೀಸಲಾತಿ ಕೊಡ್ರಿ ಅಂತೇಳಿ ರಾಜ್ಯಗಳಿಗೆ ವಿಶೇಷವಾಗಿ ಒಪ್ಪಿಗೆಯನ್ನು ಪರ್ಮಿಷನ್ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್. ಇದರಿಂದಾಗಿ ಈ ಒಂದು ವಿಷಯದಲ್ಲಿ ಕಾಳಜಿ ಇರುತ್ತಿರುವಂಥ ಮುಖ್ಯಮಂತ್ರಿಗಳು, ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಂತೆ ಅದನ್ನು ಸ್ವಾಗತ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಪಕ್ಷಗಳು ಸ್ವಾಗತ ಮಾಡಿದ್ದಾವೆ ಇದನ್ನು. ಯಾಕಂದರೆ ಮೀಸಲಾತಿಯಲ್ಲಿ ಮೀಸಲಾತಿ ಮತ್ತೆ ಮಾಡುವಂಥಕ್ಕೆ ಒಂದಿಷ್ಟೇನೋ ವಿರೋಧ ಇತ್ತು, ಅವ್ರಿಗೆ ಎಸ್ಗಳೆಲ್ಲ ಬಂದಪ್ಪ ಅನ್ನುವಂಥ ಮಾತು. ಆದರೆ ಅದರ ಸದುಪಯೋಗವನ್ನು ಕೆಲವೊಂದು ಅಲ್ಲಿಯ ಇನ್ನುಳಿದ ಜಾತಿಗಳು ಮಾಡ್ತಾಯಿದ್ವು, ಆ ಜಾತಿಯಲ್ಲಿ ಸಬ್ ಜಾತಿಗಳು ಅದನ್ನು, ಅದರಿಂದಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೂ ನೆಲೆ ಕಾಣಲಿ, ಇನ್ನುಳಿದ ಸಮುದಾಯದ ಇನ್ನುಳಿದ ಜಾತಿಯಲ್ಲಿ ಉಪಜಾತಿಗಳಿಗೆ ಒಂದು ಏನಪ್ಪ ಅಂತಂದರೆ ಏನು ಒಂದು ಅವಕಾಶ ಸಿಗಬೇಕಾಗಿತ್ತು, ಅದು ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಸಿಕ್ಕಿಲ್ಲ ಅನ್ನುವಂಥದ್ದು. ಹೀಗಾಗಿ ಕೆಲವೇ ಕೆಲವು ಜನ ಅದರ ಉಪಯೋಗ ಮಾಡ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ, ಕರ್ನಾಟಕದಲ್ಲಿ ಆಗಿರ್ಬೋದು, ಆಂಧ್ರದಲ್ಲಿ ಆಗಿರ್ಬೋದು, ದೇಶದ ಅನೇಕ ಕಡೆಗಳಲ್ಲಿ ಇಲ್ಲ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಎಲ್ಲರೂ ಕೇಳಿದ್ದಾರೆ, ಕೇಳ್ತಾ ಇದ್ದಾರೆ. ಹೀಗಾಗಿ ಅದನ್ನು ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ನಮ್ಮ ವಿಶೇಷದಿಂದ ಇದ್ದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ AA ಸದಾಶಿವ್ ಅವ್ರಿಗೆ, ನ್ಯಾಯಮೂರ್ತಿ ಸದಾಶಿವ ಅವ್ರಿಗೆ ಈ ಒಂದು ಒಳ ಮೀಸಲಾತಿ ಬಗ್ಗೆ ಒಂದು ಆಯೋಗ ಮಾಡಿ ಅದರ ಸಾಧಕ ಬಾಧಕಗಳು ಮಾಡಿ ಇದು ಕೊಡಬೇಕು ಕೊಡಬಾರ್ದು ಅನ್ನುವಂಥ ಒಂದು ನಿರ್ಧಾರ ಮಾಡಿದಾಗ ಸದಾಶಿವ ಆಯೋಗವು ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು, ಅದು ಈ ಒಳ ಮೀಸಲಾತಿಯನ್ನು ಒಪ್ಪುವ ಜೊತೆಗೆ ಅಲ್ಲಿ ಒಂದು ಕೆಟಗರಿ ಮಾಡ್ತಾ ಇದ್ದಾರೆ ಮತ್ತದರಲ್ಲೇ ನಮ್ಮಲ್ಲಿದ್ದು ಏನಪ್ಪ ಅಂದ್ರೆ ಬಲಗೈ ಗುಂಪು, ಎಡಗೈ ಗುಂಪು, ಮುಂದೆ 3ನೇ ಒಂದು ಗುಂಪು ಮತ್ತು 4ನೇ ಒಂದು ಗುಂಪು, ಅಂದರೆ ಒಟ್ಟು 4 ಭಾಗಗಳನ್ನು ಮಾಡಿ ಆಯಾ ಜನಕ್ಕೆ ನಾವು ಇದ್ದಂಥವರು ಈ ಡಿವೈಡ್ ಮಾಡಿ ಒಳ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು. ಅದರಲ್ಲೂ ಮುಖ್ಯವಾಗಿ ಮಾದಿಗ ಸಮುದಾಯ ಎಡಗೈದವರು, ಅವರು ಭಾಳ ಜನ ಇದ್ದಾರೆ, ಅವ್ರಿಗೆ ಭಾಳ ಅನ್ಯಾಯ ಆಗ್ಯದ, ಅವ್ರಿಗೆ ಪೂರ್ಣ ನ್ಯಾಯ ಆ ಒಂದು SC ಕೋಟಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮತ್ತಂಥ ಅನ್ಯಾಯ ಭಾಳಷ್ಟು ಆಗ್ಯದ. ಭಾಳಷ್ಟು ಒಂದು ಜಾತಿಗಳಿಗೆ 101 ಜಾತಿಗಳನ್ನು ಕ್ಲಾಸಿಫಿಕೇಷನ್ ಮಾಡಿ ಅದರಲ್ಲೇ ಈ 5 6% ಅವ್ರ ರಿಸರ್ವೇಷನ್ ಈ 17 ಹೇಗಾದರೆ ಪರಿಶಿಷ್ಟರಿಗೆ 17% ಕರ್ನಾಟಕದಲ್ಲಿ ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ, ಅದರಲ್ಲೇ 6% ಈ ಮಾದಿಗರಿಗೆ. ಆನಂತರ ಬಲಗೈ ಸಮುದಾಯ 5% ಕೊಟ್ಟಿದ್ದಾರೆ ಬಲಗೈದವ್ರಿಗೆ. ಮುಂದೆ ಆಮೇಲೆ ಇನ್ನುಳಿದವರು ಗುಂಪು 3 ಆದಿ, ಆಂಧ್ರ, ಬೇಡ ಜಂಗಮ ಸೇರಿದಂಥ 42 ಜಾತಿಗಳಾಗ್ತಾವೆ, ಅವುಗಳಿಗೆ 3%. ಮತ್ತು ಗುಂಪು 4ರಲ್ಲಿ ಬಂಜಾರ, ಬೋವಿ, ಕೊರಚ, ಕೊರಮ ಹಿಂಗಿಂತ ಇವಾಗ 1% ಕೊಡ್ರಪ್ಪ ಅಂತ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಡಿವೈಡನ್ನು ಇವತ್ತು ಮಾಡುವಂಥ ಅವ್ರು ಕೊಡುವಂಥ ಒಂದು ಆಜ್ಞೆಯನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟದ್ದು. ಹೀಗಾಗಿ ಆ ಜನರಲ್ಲಿ ಒಂದು ರೀತಿ ಭರವಸೆ, ಒಂದು ರೀತಿ ಹೊಸ ನೀವೇನಂತೀನಿ ಕನಸುಗಳು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಭಾಳಷ್ಟು ಹೋರಾಟ ಮಾಡಿದ್ದಾರೆ ಮಾದಿಗ ಸಮುದಾಯದವರು ಅಂತ, ಇಲ್ಲೂ ಇರ್ಬೋದು, ಆಂಧ್ರದಲ್ಲೂ ಇರ್ಬೋದು, ಅತ್ಯಂತ ತಳ ಸಮುದಾಯ, ಅತ್ಯಂತ ಬಿದ್ದ ಸಮುದಾಯ, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿ ಬದುಕಲು ಮಾಡಿದಂಥವ್ರು, ಅಸ್ಪೃಶ್ಯ ಮತ್ತು ಅಸ್ಪೃಶ್ಯರು, ಇವರಿಗೆ ಇವತ್ತೊಂದು 6% ಸಿಗುವಂಗೆ. ಯಾಕಂದರೆ
ಕೇವಲ ಹೆಚ್ಚಿನ ಪ್ರಮಾಣವನ್ನು ಈ ಒಂದು ಬಲಗೈದವರು ಹೆಚ್ಚಿಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು, ಲಾಭ ಮಾಡ್ಕೊಳ್ತಾ ಇದ್ರು. ಎಡಗೈದಲ್ಲೇ ಮಾದಿಗ, ಆದಿ ದ್ರಾವಿಡ, ಬಂಬಿ ಇತರ ಇಂಥ ಮತ್ತು ಕೆಳಗೆ ಬಿದ್ದಂಥ ಜನ ಬರ್ತಾರೆ ಈ ಒಂದು ಮಾದಿಗರಲ್ಲ.